ನಮಸ್ಕಾರ ರೈತ ಬಾಂಧವರೇ, ಮಣ್ಣಿನ ಮಕ್ಕಳು ಕಾರ್ಯಕ್ರಮದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈಗಾಗಲೇ ಎರಡು ಕಟಾವಿಗೆ ಗೂಡು ಹಾಕಿದ ತೆನೆಗಳನ್ನು ಒಣಗಿಸಬೇಕು. ಮೊಳಕೆ ಬೂಸ್ಟ್ ಬಂದ ತೆನೆಗಳನ್ನು ತೆಗೆದು ವಿಲೇವಾರಿ ಮಾಡಬೇಕು. ಸರಿಯಾಗಿ ಒಣಗಿಸಿದ ಸಿಪ್ಪೆ ಸಹಿತದ ತೆನೆಗಳನ್ನು ಎತ್ತರದ ಸ್ಥಳದಲ್ಲಿ ಅಂದರೆ ಕೆಳಗೆ ನೀರು ನುಸುಳದಂತೆ ಬಣವೆ ಹಾಕಬೇಕು. ತಕ್ಷಣ ಮಾರಾಟ ಮಾಡುವುದಿದ್ದರೆ ಮಾತ್ರ ಕಾಳು ಮಾಡಿಸಬೇಕು. ಮಾರಾಟ ಮಾಡುವ ಮುನ್ನ ಸ್ಥಳೀಯವಾಗಿ ಬರುವ ಅನಾಮಿಕರೊಡನೆ ವ್ಯವಹರಿಸದೆ ಅಗತ್ಯ ದೃಢೀಕೃತ ವ್ಯಾಪಾರ ವೇದಿಕೆ ಮೂಲಕ ಮಾರಾಟ ಮಾಡಬೇಕು. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯ ಪ್ರಗತಿಪರ ಕೃಷಿಕರಾದ ರಘುಪತಿ ಗೌಡ ಅವರು ರೇಷ್ಮೆ ಹುಳುಗಳ ಚಾಕಿ ಸಾಕಣೆ ಕೈಗೊಂಡಿದ್ದಾರೆ. ಸುಮಾರು 15 ಎಕರೆಯಲ್ಲಿ V1 ತಳಿಯ ಹಿಪ್ಪು ನೇರಳೆಯನ್ನು ಸೂಕ್ತ ಅಂತರದಲ್ಲಿ ಬೆಳೆದಿದ್ದಾರೆ. ಮೈಸೂರಿನಲ್ಲಿರುವ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಚಾಕಿ ಸಾಕಣೆ ಕುರಿತು ತರಬೇತಿ ಪಡೆದು ವೈಜ್ಞಾನಿಕವಾಗಿ ಚಾಕಿ ಸಾಕಣೆ ಮಾಡಿ ಗುಣಮಟ್ಟದ ರೇಷ್ಮೆ ಹುಳುಗಳನ್ನು ಸಾಕಣೆ ಮಾಡುವವರಿಗೆ ಒದಗಿಸುತ್ತಿದ್ದಾರೆ. ಮೂರು ಹಂತದಲ್ಲಿ ಚಾಕಿ ಸಾಕಣೆ ಕೈಗೊಂಡಿರುವ ಇವರು ರೇಷ್ಮೆ ಹುಳು ಸಾಕಣೆ ಮನೆಯಲ್ಲಿ ಸೂಕ್ತ ತೇವಾಂಶ ಕಾಯ್ದುಕೊಂಡು ಹುಳುಗಳನ್ನು ಸಂರಕ್ಷಿಸುತ್ತಾರೆ. ಚಾಕಿ ಸಾಕಣೆಯನ್ನು ವ್ಯವಸ್ಥಿತವಾಗಿ ಮಾಡುತ್ತಿರುವ ರಘುಪತಿ ಗೌಡ ಅವರು ಇದರಿಂದ ಅಧಿಕ ಆದಾಯ ಗಳಿಸುತ್ತಿದ್ದಾರೆ. ನಾವು 3 ಬ್ಯಾಚ್ ಮಾಡ್ತೀವಿ ತಿಂಗಳಿಗೆ. 7 ದಿವಸ ನಮ್ಮ ಹತ್ರ ಇರುತ್ತೆ ಹುಳ. ಆಮೇಲೆ 3-4 ದಿವಸ ಗ್ಯಾಪ್ ಬಿಟ್ಟು ಡಿಸ್ಇನ್ಫೆಕ್ಷನ್ ಮಾಡ್ತೀವಿ. ಚೆನ್ನಾಗಿ ಡಿಸ್ಇನ್ಫೆಕ್ಷನ್ ಮಾಡಿದ್ಮೇಲೆ ಮತ್ತೆ ಚಾಕಿ ಆಗುತ್ತೆ 3 ದಿವಸ ಆದ್ಮೇಲೆ. ಈ ತರ ಇರ್ತದೆ. ನಮಗೆಲ್ಲ ಸರ್ಕಾರದಿಂದ ಟ್ರೈನಿಂಗ್ ಕೊಟ್ಟರು, ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಕಡೆಯಿಂದ ಲೈಸೆನ್ಸು ಕೊಟ್ಟರು. ಆಮೇಲೆ ನಮ್ಮ ADS ಸಾಹೇಬರು ಶ್ರೀನಿವಾಸ್ ಅಂತ ಇದ್ದಾರೆ, ಅವ್ರ ಗೈಡೆನ್ಸಲ್ಲಿ ಈ ಬಿಲ್ಡಿಂಗ್ ಎಲ್ಲ ಹಳೆ ಬಿಲ್ಡಿಂಗ್ ಇತ್ತು, ಆಲ್ಟ್ರೇಷನ್ ಮಾಡಿ ಈ ಪ್ಲಾಸ್ಟಿಕ್ ಏನ ಹಾಕಿದಿರೋ ನಾವು ಇದೆಲ್ಲ ಹ್ಯೂಮಿಡಿಟಿ ಮೇಂಟೈನ್ ಮಾಡೋಕ್ಕೆಲ್ಲ ನಮ್ಮ ADS ಶ್ರೀನಿವಾಸ್ ಅವ್ರದ್ದು ಐಡಿಯಾ ಅದೆಲ್ಲ. ಆಮೇಲೆ ಈ ಫ್ರೇಮ್ಸು ಅಷ್ಟೇ, ಸ್ಟ್ಯಾಂಡ್ಸ್ ಮೊದಲೆಲ್ಲ ರ್ಯಾಪ್ ಅಪ್ ಮಾಡೋರು, ಸ್ಟ್ಯಾಂಡ್ ಸಿಸ್ಟಮ್ ಮಾಡಿದ್ ನಾವೇ ಫಸ್ಟ್. ಸರ್ಕಾರದಿಂದ ಇದಕ್ಕೆ ಸಬ್ಸಿಡಿ ಕೊಟ್ಟಿದ್ದಾರೆ, ಅವಾಗ 1.5 ಲಕ್ಷ ಏನೋ ಸಬ್ಸಿಡಿ ಕೊಟ್ಟರು. ಆಮೇಲೆ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಪ್ಲಸ್ 1,000 ರೂಪಾಯಿ 100 ಮಟ್ಟಿಗೆ ಇನ್ಸೆಂಟಿವ್ ಕೊಡ್ತಾರೆ ನಮಗೆ ಸರ್ಕಾರದ ಕಡೆಯಿಂದ. ರೈತರು ಕೊಟ್ಟರೆ ಬೈಬೋಲ್ಟಿನ್ ಆಗಿರೋದ್ರಿಂದ ಇದು ಬರೀ ಬೈಬೋಲ್ಟಿನ್ ಚಾಕಿ ಸೆಂಟ್ರೆ ನಾವು ಇಲ್ಲಿ ಮಾಡೋದು. ತುಂಬ ಜಾಸ್ತಿ ಮಾಡ್ತಿರಲಿ ಬೈಬೋಲ್ಟಿನ್ ರೈತರು. ಖರ್ಚು ಸಾಧಾರಣ ಮೊಟ್ಟೆ 750 ರೂಪಾಯಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇಂದ ನಾವು NSSO ಹೊಸೂರಿಂದ ತಗೊಂಡ್ಬರ್ತೀವಿ. ಮೊಟ್ಟೆ 750 ರೂಪಾಯಿ ಬೀಳ್ತದೆ 100 ಮೊಟ್ಟೆ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಅದು ಇದು ಎಲ್ಲ ಖರ್ಚೆಲ್ಲ ಸೇರಿ 1,700 ರೂಪಾಯಿವರೆಗೂ ಬರ್ತದೆ ನಮ್ಮ ಖರ್ಚು. 1,000 ರೂಪಾಯಿ ಚಿಲ್ಲರೆ ಉಳಿತದೆ, ಪರವಾಗಿಲ್ಲ, ಜೀವನ ಮಾಡ್ಬೋದು. ಎಲ್ಲ ತುಂಬ ಚೆನ್ನಾಗಿ ಜೀವನ ಮಾಡ್ಬೋದು. ಅತಿ ಆಸೆ ಇಲ್ದಿರ ಮಿತಿಯಾಗಿ ಸಾಕು. ಸಾಫ್ಟ್ವೇರ್ ಯಾವ ಸಾಫ್ಟ್ವೇರ್ ಇಂಜಿನಿಯರ್ಗೂ ಏನು ಕಮ್ಮಿ ಇಲ್ಲ. ನಾವು ರೈತರಾಗಿ ನಾವು ಚೆನ್ನಾಗಿ ದುಡಿತಾ ಇದ್ದೀವಿ. ಮನೆ ವಾತಾವರಣ ಅಂದ್ರೆ ಅದು ವಾತಾವರಣ ಯಾವ ತರ ಆದ್ರೂ ಇರಲಿ, ನಾವು 27 ಡಿಗ್ರಿ ಟೆಂಪರೇಚರ್ ಮಾಡಬೇಕು. ಆಚೆ ಕಡೆ 30 ಇದ್ರೂ 27 ಇರಬೇಕು, ಆಚೆ ಕಡೆ 15 ಇದ್ರೂ ಇಲ್ಲಿ 27 ಇರಬೇಕು. ಆ ತರ ಮೇಂಟೈನ್ ಮಾಡಬೇಕು. ಹ್ಯೂಮಿಡಿಟಿ 80-85% ಇರೋ ತರ ಮೇಂಟೈನ್ ಮಾಡಬೇಕು. ನಾವು ಪ್ರತಿ ಸಾರಿ ಪ್ರತಿ ವರ್ಷನೂ 3 ಸಾರಿ ವಾತಾವರಣ ಚೇಂಜ್ ಆಗ್ತದೆ. ಒಂದ್ಸಾರಿ ವಿಪರೀತ ಬಿಸಿಲು ಬರ್ತದೆ ಬಿಸಿಲುಗಾಲದಲ್ಲಿ, ಅವಾಗ ಕಮ್ಮಿ ಮಾಡ್ಕೋಬೇಕು. ಒಂದ್ಸಾರಿ ವಿಪರೀತ ಹ್ಯೂಮಿಡಿಟಿ ಜಾಸ್ತಿ ಆಗ್ತದೆ, ಅವಾಗ ಹ್ಯೂಮಿಡಿಟಿ ಕಮ್ಮಿ ಮಾಡಬೇಕು. ಚಳಿಗಾಲದಲ್ಲಿ ವಿಪರೀತ ಚಳಿ ಆಗ್ತದೆ, ಅವಾಗ 27 ಡಿಗ್ರಿ ಮೇಂಟೈನ್ ಮಾಡಬೇಕು. ನಾವು ಈ ಉಷ್ಣಾಂಶ ಜಾಸ್ತಿ ಏರುಪೇರು ಆದರೆ ಕಾಯಿಲೆ ಬರೋ ಸಾಧ್ಯತೆಗಳಿರ್ತದೆ. ಸುಣ್ಕಟ್ ಆಗಲಿ, ಗ್ರಾಸರೀಸ್ ಆಗಲಿ, ಬೇರೆ ಎಲ್ಲ ಬರೋ ಚಾನ್ಸಸ್ ಇರ್ತದೆ. ಅದರಿಂದ ಒಂದೇ ವಾತಾವರಣ ಮೇಂಟೈನ್ ಮಾಡೋದು ಸೂಕ್ತ. 1:40-80 ಇದೆ, ಮತ್ತೊಂದು 30-60 ಇದೆ, ಇನ್ನೊಂದು ಹೊಸದಾಗಿ ಬಿಲ್ಡಿಂಗ್ 39-40 ಮಾಡಿದ್ದೀವಿ. ಎಲ್ಲ ಸ್ಟ್ಯಾಂಡ್ ಸಿಸ್ಟಮು ಚಿಕ್ಕ ಚಿಕ್ಕದಾಗ ಪಾರ್ಟಿಷನ್ ಮಾಡ್ಕೋತೀವಿ ನಾವು. ಟೆಂಪರೇಚರ್ ಹ್ಯೂಮಿಡಿಟಿ ಮೇಂಟೈನ್ ಮಾಡ್ಕೊಳ್ಳೋಕೆ ಚಿಕ್ಕ ಚಿಕ್ಕದಾಗಿ ಚಾಕಿ ಆದ ದಿವಸ ಒಂದು ಸ್ಟೇಜಲ್ಲಿ ಇರ್ತದೆ, ಒಂದೇ ಕಡೆ ಟಾರ್ಪಲ್ ಬಿಟ್ಟು ಮೇಂಟೈನ್ ಮಾಡ್ತೀವಿ. ಮತ್ತೆ ಒಂದೇ ಜ್ವರ ಆದಮೇಲೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ, ಜಾಸ್ತಿ ಎಕ್ಸ್ಟೆಂಡ್ ಮಾಡ್ತೀವಿ. ಆ ಥರ ದೊಡ್ಡದಾಗ್ತಾ ಹುಳ ಸ್ಪೇಸಿಂಗ್ ಕೊಟ್ಕೊತಾ ಹೋಗ್ತಾ ಹೋಗ್ತಾ ಟ್ರೇಗಳು ಜಾಸ್ತಿ ಆಗ್ತದೆ.
ಆವಾಗ ಶೆಡ್ ಎಲ್ಲ ತುಂಬಾ ತುಂಬುತ್ತದೆ ಸೊಪ್ಪು ಬೆಳಿಗ್ಗೆ ಒಂದ್ಸರಿ ಹಾಕ್ತೀವಿ ಸಾಯಂಕಾಲ ಒಂದ್ಸರಿ ಹಾಕ್ತೀವಿ ಆ ಸೊಪ್ಪುಗೆ ಕಟ್ ಮಾಡಕ್ಕೆ ಮಿಷಿನ್ ಇದೆ ನಮ್ಮ ಹತ್ರ ಆಮೇಲೆ ಹ್ಯುಮಿಡಿಟಿ ಮೇಂಟೈನ್ ಮಾಡಕ್ಕೆ ಹ್ಯುಮಿಡಿಫೈರ್ ಇದೆ ಜನ 25 ಜನ ಇದ್ದಾರೆ ನಮ್ಮ ಕಡೆ ಅವರು ಬೆಳಿಗ್ಗೆ ಬರ್ತಾರೆ ಮತ್ತೆ ಸಾಯಂಕಾಲ ಹೋಗ್ತಾರಲ್ಲ ಹುಳ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬೇರೆ ಏನೋ ಕೆಲಸ ಮಾಡಲ್ಲ ಅವರು ಬರೀ ರೇಷ್ಮೆ ಹುಳದು ತೋಟದ ಮಾತ್ರ ಕೆಲಸ ಮಾಡ್ತಾರೆ ಚಾಕಿ ಕಟ್ಟುವಾಗ ಮೇಲ್ಗಡೆಯಿಂದ ಎರಡನೇ ಎಲೆ ಚಾಕಿಗೆ ಬಿಡಿಸ್ಕೊಂಡು ಬಂದು ನೆಟ್ ಹಾಕಿ ಚಾಕಿ ಹಾಕ್ತೀವಿ ಆಮೇಲೆ 2 ಅವರ್ ಬಿಟ್ಟಾದ ನಂತರ ಬ್ರಿಷಿಂಗ್ ಮಾಡಿ ಬೆಡ್ ಮಾಡ್ತೀವಿ ಬೆಡ್ ಮಾಡಿ ತಿರುಗಿ ಸಾಯಂಕಾಲ ಸೊಪ್ಪು ಹಾಕ್ತೀವಿ ನೆಕ್ಸ್ಟ್ ದಿವಸ ಮತ್ತೆ ಬೆಡ್ ಎಕ್ಸ್ಟೆಂಡ್ ಮಾಡಿ ಸೊಪ್ಪು ಕೊಡ್ತೀವಿ ಮತ್ತೆ ಸಾಯಂಕಾಲ ಏನು ಎಕ್ಸ್ಟೆಂಡ್ ಮಾಡಲ್ಲ ಸೊಪ್ಪು ಹಾಕ್ತೀವಿ ಮೂರನೇ ದಿವಸಕ್ಕೆ ಫುಲ್ ಟ್ರೇ ಮಾಡ್ತೀವಿ ಫುಲ್ ಟ್ರೇ ಮಾಡಿ ಸೊಪ್ಪು ಕೊಟ್ಟು ನಾಲ್ಕನೇ ದಿವಸಕ್ಕೆ ತಿರುಗಿ ಬಂದಾಗಿರ್ತವೆ ಜ್ವರ ಒಂದೇ ಜ್ವರ ಅವಾಗ ಮತ್ತೆ 2 ಟ್ರೇ ಡಬಲ್ ಮಾಡಿ ಸುಣ್ಣ ಹಾಕಿ ಬಂದ್ ಮಾಡ್ತೀವಿ ಅವತ್ತು ಹ್ಯುಮಿಡಿಟಿ ಫುಲ್ ಡೌನ್ ಮಾಡಿ ಟೆಂಪರೇಚರ್ ಸ್ವಲ್ಪ ಕೊಟ್ಕೊಂತೀವಿ ವಿತ್ ಇನ್ 18-24 ಅವರ್ಸ್ ರಿಸ್ಯೂಮ್ ಆಗುತ್ತೆ ಫಸ್ಟ್ ಮೋಲ್ಟ್ ರಿಸ್ಯೂಮ್ ಆದ್ಮೇಲೆ ವಿಜೇತ ಗ್ರೀನ್ ಅಥವಾ ಅಂಕುಶ್ ಬೆಡ್ ಡಿಸ್ಇನ್ಫೆಕ್ಟೆಡ್ ಹಾಕಿ ನೆಟ್ ಹಾಕಿ ಸೊಪ್ಪು ಹಾಕ್ತೀವಿ ಸೊಪ್ಪು ಹಾಕಿದ್ಮೇಲೆ 2 ಸೊಪ್ಪು ಆದ್ಮೇಲೆ ನೆಟ್ಟನ್ನು ತೆಗೆದು 2 ಟ್ರೇ ಮಾಡ್ಕೋತೀವಿ ಅದನ್ನ ಆ ಥರ 100 ಮೊಟ್ಟೆಗೆ 10 ಟ್ರೇ ಆಗ್ತದೆ 7ನೇ ದಿವಸ ಸಾಯಂಕಾಲ ನಾವು ಹುಳ ಕೊಟ್ಬಿಡ್ತೀವಿ ಇದ್ರ ಮಧ್ಯೆ ನಮ್ಮ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅವ್ರು ಬರ್ತಾರೆ ಇನ್ಸ್ಪೆಕ್ಷನ್ ಆಮೇಲೆ ನಮ್ಮ ಎಡಿಎಸ್ ಸಾಹೇಬರು ಬರ್ತಾರೆ ಅವ್ರು ಬ್ಯಾಚ್ಗೆ 2-3 ಸಾರಿ ಬಂದು ನೋಡ್ಕೊಂಡು ಹೋಗ್ತಾರೆ ರೆಕಾರ್ಡ್ ಇರ್ತದೆ ಪೂರ್ತಿ ಮೆನ್ಷನ್ ಮಾಡ್ತಾರೆ ಎಷ್ಟಿದೆ ಟೆಂಪರೇಚರ್ ಏನಿದೆ ಹ್ಯುಮಿಡಿಟಿ ಅಂತ ಆಮೇಲೆ ರೆಕಮೆಂಡ್ ಮಾಡ್ತಾರೆ ಈ ಥರ ಹ್ಯುಮಿಡಿಟಿ ಮಾಡಬೇಕು ಕಮ್ಮಿ ಮಾಡಬೇಕು ಇಲ್ಲ ಜಾಸ್ತಿ ಮಾಡಬೇಕು ಇಲ್ಲ ಟೆಂಪರೇಚರ್ ಕಮ್ಮಿ ಮಾಡಬೇಕು ಇಲ್ಲ ಜಾಸ್ತಿ ಮಾಡಬೇಕು ಸೊಪ್ಪಿಗೆ ಈ ಥರ ಗೊಬ್ಬರ ಕೊಡಬೇಕು ಈ ಥರ ನೀರಿನ ಅಂಶ ಇದು ಮಾಡಬೇಕು ಅಂತ ರೈತ ಬಾಂಧವರೇ ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆಯ ವಿವರ ಹೀಗಿದೆ ಟೊಮ್ಯಾಟೊ ಶಿವಮೊಗ್ಗದಲ್ಲಿ ಟೊಮ್ಯಾಟೊ ಇದರ ಕನಿಷ್ಠ ಬೆಲೆ 5,000 ರೂಪಾಯಿಗಳು ಇದರ ಗರಿಷ್ಠ ಬೆಲೆ 7,500 ರೂಪಾಯಿಗಳು ಚಿಕ್ಕಮಗಳೂರಿನಲ್ಲಿ ಟೊಮ್ಯಾಟೊ ಇದರ ಬೆಲೆ 7,376 ರೂಪಾಯಿಗಳಿಂದ 7,776 ರೂಪಾಯಿಗಳು ಟಿ ನರಸೀಪುರದಲ್ಲಿ ಟೊಮ್ಯಾಟೊ ಇದರ ಬೆಲೆ 3,000 ರೂಪಾಯಿಗಳಿಂದ 5,000 ರೂಪಾಯಿಗಳು ಜೋಳ ಹರಪನಹಳ್ಳಿಯಲ್ಲಿ ಹೈಬ್ರಿಡ್ ಜೋಳ ಇದರ ಬೆಲೆ 1,500 ರೂಪಾಯಿಗಳು ಲಕ್ಷ್ಮೇಶ್ವರದಲ್ಲಿ ಜೋಳ ಬಿಳಿ ಇದರ ಬೆಲೆ 1,189 ರೂಪಾಯಿಗಳಿಂದ 1,669 ರೂಪಾಯಿಗಳು ಭತ್ತ ಮಾನ್ವಿಯಲ್ಲಿ ಹಳೆ ಸೋನಾ ಮಸೂರಿ ಇದರ ಬೆಲೆ 2,012 ರೂಪಾಯಿಗಳು ಲಿಂಗಸೂಗೂರಿನಲ್ಲಿ ಭತ್ತ ಸೋನಾ ಇದರ ಬೆಲೆ 2,200 ರೂಪಾಯಿಗಳು ಮಾನ್ವಿಯಲ್ಲಿ ಹೊಸ ಸೋನಾ ಮಸೂರಿ ಇದರ ಬೆಲೆ 1,800 ರೂಪಾಯಿಗಳು ಕರಾವಳಿ ಕರ್ನಾಟಕದ ಬಹುತೇಕ ಸ್ಥಳಗಳಲ್ಲಿ ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ ರೈತ ಬಾಂಧವರೇ ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6 ಗಂಟೆಗೆ ಕೃಷಿ ವಾರ್ತೆ ಇನ್ನು ಮುಂದೆ ಮಣ್ಣಿನ ಮಕ್ಕಳು ಕಾರ್ಯಕ್ರಮ ಮುಂದುವರೆಯುವುದು ಕೃಷಿಯಲ್ಲಿ ತಜ್ಞರು ಹಾಗೂ ವಿಜ್ಞಾನಿಗಳು ಹಲವು ಸಂಶೋಧನೆಗಳನ್ನು ಕೈಗೊಂಡು ಹಲವು ತಳಿಗಳು ತಾಂತ್ರಿಕತೆಗಳು ನೂತನ ಯಂತ್ರೋಪಕರಣಗಳನ್ನು ಅಭಿವೃದ್ಧಿಪಡಿಸುತ್ತಿರುತ್ತಾರೆ ಈ ಎಲ್ಲ ತಳಿಗಳು ಮತ್ತು ತಾಂತ್ರಿಕತೆಗಳು ರೈತರಿಗೆ ತಲುಪಿ ಪ್ರಯೋಜನವಾಗಬೇಕು ಅದಕ್ಕಾಗಿಯೇ ಕೃಷಿ ವಿಶ್ವವಿದ್ಯಾನಿಲಯಗಳು ಕೃಷಿ ವಿಜ್ಞಾನ ಕೇಂದ್ರಗಳು ಕೃಷಿ ಮೇಳಗಳನ್ನು ನಡೆಸುತ್ತಿರುತ್ತವೆ ಇತ್ತೀಚೆಗೆ ಅಂದರೆ ನವೆಂಬರ್ 11-14 ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ತನ್ನ ಜಿಕೆವಿಕೆ ಆವರಣದಲ್ಲಿ ಕೃಷಿ ಮೇಳವನ್ನು ಆಯೋಜಿಸಲಾಗಿತ್ತು ಈ ಬಾರಿಯ ಕೃಷಿ ಮೇಳವನ್ನು ವರ್ಚುವಲ್ ಹಾಗೂ ಭೌತಿಕವಾಗಿ ನಡೆಸಲಾಗಿತ್ತು ಸುಮಾರು 38 ಲಕ್ಷ ಜನ ಆನ್ಲೈನ್ ಮೂಲಕ ಕೃಷಿ ಮೇಳವನ್ನು ವೀಕ್ಷಿಸಿದ್ದು ಸುಮಾರು 8-10 ಲಕ್ಷ ಜನ ಭೌತಿಕವಾಗಿ ಮೇಳಕ್ಕೆ ಆಗಮಿಸಿ ಮೇಳದ ಪ್ರಯೋಜನ ಪಡೆದಿದ್ದಾರೆ ಈ ಒಂದು ಕೃಷಿ ಮೇಳವನ್ನ ಈ ಸಾರಿ ನಾವು ಘೋಷವಾಕ್ಯ ಅಂತಂದ್ರೆ ರೈತರ ಆದಾಯವನ್ನ ದ್ವಿಗುಣಗೊಳಿಸಲು
ಹೊಸ ತಂತ್ರಜ್ಞಾನಗಳು ಏನಿದೆ ಅಂತಕ್ಕಂತ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ನಾವು ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ತಂತ್ರಜ್ಞಾನಗಳಿರ್ಬೋದು ತಳಿಗಳಿರ್ಬೋದು ಇದನ್ನೆಲ್ಲವನ್ನು ಸಹ ನಾವು ಪ್ರಾತ್ಯಕ್ಷಿಕವಾಗಿ ತೋರಿಸ್ತಕ್ಕಂಥದ್ದು ಹಾಗೂ ಅದನ್ನು ವಿವಿಧ ಸಂಘ ಸಂಸ್ಥೆಗಳ ಜೊತೆ ಗುಡಿ ಕೃಷಿ ಇಲಾಖೆ ಇರ್ಬೋದು ಮತ್ತು ನಮ್ಮ ಹೈನುಗಾರಿಕೆ ಇಲಾಖೆ ಇರ್ಬೋದು ರೇಷ್ಮೆ ಇಲಾಖೆ ಇದರ ಜೊತೆಗೆ ಪ್ರೈವೇಟ್ ಕಂಪನಿಗಳು ಎಲ್ಲವೂ ಸೇರಿ ನಾವು ಈ ಒಂದು ಕಾರ್ಯಕ್ರಮವನ್ನು ಕೃಷಿ ಹಬ್ಬದ ಥರ ಮಾಡಿದ್ವಿ. ಈ ಒಂದು ಕೃಷಿ ಮೇಳ 2021ಕ್ಕೆ ಎಲ್ಲ ಕಡೆಯಿಂದ ಕರ್ನಾಟಕ ರಾಜ್ಯದ ಎಲ್ಲ ಕಡೆಯಿಂದ ರೈತರು ಭಾಗವಹಿಸಿದರು. ಮೊದಲನೇ ದಿನ ಅದು ಸ್ವಲ್ಪ ಏನು ನಮಗೆ ಒಂದು ಮಳೆ ಇದ್ದಿದ್ದರಿಂದ ಸುಮಾರು 60,000 ರೈತರು ಮತ್ತು ನನ್ನ ಜನಪ್ರತಿ ಎಲ್ಲ ಬಂದು ಇದನ್ನು ವೀಕ್ಷಿಸಿದರು. ಇದರ ಜೊತೆಗೆ ನಾವು ಈ ಸಾರಿ ಎರಡು ರೀತಿಯ ಈ ಒಂದು ಕೃಷಿ ಮೇಳವನ್ನು ಮಾಡಿದ್ದೇವೆ ಅಂತಂದರೆ ಫಿಸಿಕಲ್ ಆಗಿ ರೈತರು ಖುದ್ದಾಗಿ ಬಂದು ನೋಡ್ತಕ್ಕಂಥದ್ದು, ಎರಡನೇದು ನಮ್ಮ ಸಾಮಾಜಿಕ ಅಂತರ್ಜಾಲದಲ್ಲಿ ವೀಕ್ಷಿಸಣೆ ಮಾಡ್ತಕ್ಕಂಥದ್ದು. ಸೊ ಮೊದಲನೇ ದಿನ ಸುಮಾರು 170,000 ಜನರು ಈ ಒಂದು ಸಾಮಾಜಿಕ ಅಂತರ್ಜಾಲದಲ್ಲಿ ವೀಕ್ಷಣೆ ಮಾಡಿದ್ದಾರೆ. ಎರಡನೇ ದಿನ ಸುಮಾರು 180,000 ಜನಗಳು ಖುದ್ದಾಗಿ ಇಲ್ಲಿ ನಮ್ಮ ಜಿ ಕೆ ವಿ ಕೆಗೆ ಬಂದು ಅದನ್ನು ಪ್ರಾತ್ಯಕ್ಷಿತೆ ಮತ್ತು ಎಲ್ಲ ವಿಧವಾದಂಥ ಒಂದು ತಂತ್ರಜ್ಞಾನಗಳ ಬಗ್ಗೆ ಸಾಕಷ್ಟು ಒಂದು ಮಾಹಿತಿಗಳನ್ನು ಪಡೆದಿದ್ದಾರೆ. ಅದು ಅವತ್ತು ಸಹ ಸುಮಾರು 500,000 ಜನಗಳು ಸಾಮಾಜಿಕ ಅಂತರ್ಜಾಲದಲ್ಲಿ ಈ ಒಂದು ನಮ್ಮ ಕೃಷಿ ಮೇಳವನ್ನು ವೀಕ್ಷಣೆ ಮಾಡಿದ್ದಾರೆ. ಸೊ ಮೂರನೇ ದಿವಸ ನಾವು ನಿರೀಕ್ಷೆಗೆ ಮೀರಿ ಸುಮಾರು 315,000 ಮಂದಿ ಅಂದರೆ ರೈತರು ಮತ್ತು ಸಾರ್ವಜನಿಕರು ಈ ಒಂದು ಮೇಳವನ್ನು ವೀಕ್ಷಿಸಿದ್ದಾರೆ. ಅದರ ಜೊತೆಗೆ 12.5 ಲಕ್ಷ ಜನರು ಈ ನಮ್ಮ ಸಾಮಾಜಿಕ ಅಂತರ್ಜಾಲದಲ್ಲಿ ವೀಕ್ಷಣೆ ಮಾಡಿದ್ದಾರೆ. ಇವತ್ತಿನ ದಿನ ಅಂದರೆ ಕೊನೆ ದಿವಸ ಸುಮಾರು 300,000 ಜನರು ಖುದ್ದಾಗಿ ಬಂದು ನೋಡಿರ್ತಕ್ಕಂಥದ್ದು, ಎಲ್ಲ ಒಟ್ಟಾರೆ 4 ದಿನಗಳಲ್ಲಿ ಸುಮಾರು 8 ಲಕ್ಷ ರೈತರು ಮತ್ತು ಸಾರ್ವಜನಿಕರು ಮತ್ತು ಸ್ಕೂಲ್ ಮಕ್ಕಳು ಎಲ್ಲರೂ ಯುವಕರು ಅದರಲ್ಲೂ ಅತಿ ಮುಖ್ಯವಾಗಿ ಯುವಕರು ಇದನ್ನು ವೀಕ್ಷಣೆ ಮಾಡಿ ಸಾಮಾಜಿಕ ಅಂತರ್ಜಾಲದಲ್ಲಿ ಸುಮಾರು 38 ಲಕ್ಷ ಜನರು ವೀಕ್ಷಣೆಯನ್ನು ಮಾಡಿರತಕ್ಕಂಥದ್ದು. ಇದರ ಜೊತೆಗೆ ನಾವು 550 ಮಳಿಗೆಗಳಲ್ಲಿ ವಸ್ತು ಪ್ರದರ್ಶನವನ್ನು ಸಹ ಆಯೋಜಿಸಿದ್ದೀವಿ. ಇದರಲ್ಲಿ ವಿಧ ವಿಧವಾದಂಥ ವಿಭಾಗದಲ್ಲಿ ಅಂದರೆ ಫಾರ್ಮ್ ಮೆಕನೈಜೇಷನ್ಸ್ ಇತ್ತು, ಅನಿಮಲ್ ಸೈನ್ಸ್ ಇತ್ತು, ಮತ್ತು ನಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗು, ಇಂಟಿಗ್ರೇಟೆಡ್ ಫಾರ್ಮಿಂಗು, ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಸುಮಾರು 60 ಮಳಿಗೆಗಳು ಅಂದರೆ ವಿಧ ವಿಧವಾದಂಥ ಪ್ಲಾಂಟ್ ಪ್ರೊಟೆಕ್ಷನಿಂದ ಪ್ರೊಡಕ್ಷನ್ನಿಂದ ಮತ್ತು ಈ ಒಂದು ಬೇಕರಿ ಇರ್ಬೋದು ಇದೆಲ್ಲವನ್ನು ನಾವು ಈ ಒಂದು ವಸ್ತು ಪ್ರದರ್ಶನದಲ್ಲಿ ತೋರಿಸ್ತೇವೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ಅಭಿವೃದ್ಧಿಪಡಿಸಿದ ವಿವಿಧ ಬೆಳೆಗಳ 10 ನೂತನ ತಳಿಗಳನ್ನು ಕೃಷಿ ಮೇಳದಲ್ಲಿ ಬಿಡುಗಡೆ ಮಾಡಲಾಯಿತು. ಹಲವಾರು ರೀತಿಯ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರೈತರಿಗೆ ಉಪಯೋಗವಾಗುವಂತಹ ಒಂದು ತಂತ್ರಜ್ಞಾನಗಳನ್ನು ಸುಮಾರು ಈ ವರ್ಷ ನಾವು 10 ಹೊಸ ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ. ಅದು ಪ್ರಾತ್ಯಕ್ಷಿತೆಗಾಗಿ ಅದನ್ನು ತೋರಿಸಿದ್ದೇವೆ. ಇದರ ಜೊತೆಗೆ 28 ತಾಂತ್ರಿಕತೆಯನ್ನು ಸಹ ನಾವು ಪ್ರಾತ್ಯಕ್ಷಿಕೆಯಾಗಿ ತೋರಿಸಿದ್ದೇವೆ. ಇದರಿಂದ ಪ್ರತಿಯೊಬ್ಬ ರೈತರು ಸಹ ಇದರ ಲಾಭವನ್ನು ಪಡೀತಾರೆ ಅಂತ ಹೇಳ್ತೇನೆ. ಈ ವರ್ಷ ಇವನ್ನು ನಮ್ಮ ಈ ಅನಿಮಲ್ ಹಸ್ಬೆಂಡ್ರಿಗೂ ಸಹ ಸಾಕಷ್ಟು ಒತ್ತು ಕೊಟ್ಟು ಕುರಿ ಕೋಳಿ ಮತ್ತು ಈ ಒಂದು ಎಲ್ಲ ಸಾಕಾಣಿಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟು ರೈತರಿಗೆ ಅವರ ಆದಾಯವನ್ನು ದ್ವಿಗುಣಗೊಳಿಸಲು ಇವೆಲ್ಲ ಒಂದು ತಂತ್ರಜ್ಞಾನಗಳನ್ನು ಬಳಸ್ಕೊಳ್ಳಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ತಾ ಪ್ರತಿಯೊಬ್ಬ ರೈತರು ಇಲ್ಲಿ ಏನು ಬಂದು ವೀಕ್ಷಣೆ ಮಾಡಿ ಹೊಸ ತಂತ್ರಜ್ಞಾನಗಳನ್ನು ಕಲ್ತ್ಕೊಂಡಿದ್ದಾರೆ ಅದನ್ನು ತಾವು ಅಳವಡಿಸಿಕೊಂಡು ಪಕ್ಕದ ರೈತರಿಗೆ ಬೇರೆಯವರಿಗೂ ಸಹ ಈ ಒಂದು ತಂತ್ರಜ್ಞಾನಗಳ ಬಗ್ಗೆ ತಿಳುವಳಿಕೆ ಮೂಡಿಸ್ತೀರಾ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಕೃಷಿ ಮೇಳದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೃಷಿಯಲ್ಲಿ ಸಾಧನೆ ಮಾಡಿದ ರೈತ ಹಾಗೂ ರೈತ ಮಹಿಳೆಯರಿಗೆ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದ ಉತ್ತಮ ರೈತ ಪ್ರಶಸ್ತಿಗಳು ಹಾಗೂ ತೋಟಗಾರಿಕೆಯಲ್ಲಿ ಸಾಧನೆ ಮಾಡಿದವರಿಗೆ ಡಾಕ್ಟರ್ ಎಂಎಚ್ ಮರೀಗೌಡ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಈ ಸಾರಿ ಸುಮಾರು 550 ಮಳಿಗೆಗಳಿದ್ದವು, ಅದನ್ನು 19 ವಿವಿಧ ಗುಂಪುಗಳಾಗಿ ನಾವು ವಿಂಗಡಣೆ ಮಾಡಿದ್ವಿ. ಅದಕ್ಕೆ ಬಹಳ ಮುಖ್ಯವಾದ ಪ್ರಾಮುಖ್ಯತೆ ಕೊಟ್ಟಂಥದ್ದು ನಾವು ಕೃಷಿಯ ಜೊತೆಗೆ ಹೈನುಗಾರಿಕೆಗೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟಿದ್ದೇವೆ. ಹಾಗೆಯೇ ನಮ್ಮ ಕೃಷಿಯಲ್ಲಿ ಯಾಂತ್ರೀಕರಣಕ್ಕೆ ಪರಿಕರಗಳು, ಸಾವಯವ ಕೃಷಿ, ನರ್ಸರಿಗಳು, ಹೀಗೆ 10 ಹಲವಾರು
ಕೃಷಿ ಸಂಬಂಧಪಟ್ಟ ಎಲ್ಲ ಚಟುವಟಿಕೆಗಳನ್ನು ನಾವು ಇಲ್ಲಿ ಒಂದು ಕಡೆ ಸೇರಿಸತಕ್ಕಂತ ಒಂದು ಪ್ರಯತ್ನ ಮಾಡಿದ್ದೀವಿ ಈ ಪ್ರಯತ್ನ ಈ ಸಾರಿ ಬಹಳ ಬಹಳಷ್ಟು ಯಶಸ್ವಿಯಾಗಿದೆ ಅಂತ ನಾನಾದರೂ ಭಾವಿಸುತ್ತೇನೆ ಈ ಯಶಸ್ಸಿಗೆ ಒಬ್ಬ ಅಥವಾ ಒಂದು ವಿಭಾಗ ಕಾರಣ ಅಲ್ಲ ಇದಕ್ಕೆ ಎಲ್ಲ ಮೂರು ವಿಭಾಗಗಳು ಏನಂತಂದ್ರೆ ಶಿಕ್ಷಣ ಸಂಶೋಧನೆ ಮತ್ತೆ ವಿಸ್ತರಣೆ ಈ ಅಂಗಗಳ ಮೂರು ವಿಭಾಗಗಳಿಂದ ಬಂದಂತ ಎಲ್ಲರೂ ಒಟ್ಟಾಗಿ ಕೈ ಜೋಡಿಸಿದ್ರಿಂದ ಇದು ಬಹಳಷ್ಟು ಚೆನ್ನಾಗಿ ಬಂತು ಈ ಸಾರಿಯ ವಿನೂತನವಾದ ಒಂದು ರೀತಿ ಅಂತ ಹೇಳಬಹುದು ಯಾತಕ್ಕೆ ಅಂತಂದ್ರೆ ನಮ್ಮಲ್ಲಿ ಇಲ್ಲಿ ಭೌತಿಕವಾಗಿ ಬಂದದ್ದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಭೌತಿಕವಾಗಿ ಸುಮಾರು 8 ಲಕ್ಷಕ್ಕೂ ಮಿಗಿಲಾದ ಜನ ಇಲ್ಲಿ ಬಂದು ವೀಕ್ಷಣೆ ಮಾಡಿದ್ದಾರೆ ಅಲ್ಲಿ ಸುಮಾರು 38 ಲಕ್ಷಕ್ಕೂ ಹೆಚ್ಚಿನ ಜನ ಈ ಒಂದು ಆನ್ಲೈನ್ ಮೂಲಕ ನೋಡಿರತಕ್ಕಂತದ್ದು ವಿಶೇಷ ಇದು ಕೋವಿಡ್ ನಿಂದಾಗಿ ನಾವು ಕೈಗೊಂಡಂತ ಒಂದು ಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರದು ಅದಲ್ಲದೆ ಎಲ್ಲಾ ರೀತಿಯಲ್ಲೂ ನಮ್ಮ ರೈತರು ಮತ್ತೆ ರೈತಾಪಿ ವರ್ಗಕ್ಕೆ ಹಾಗೂ ಕೃಷಿಗೆ ಸಂಬಂಧಪಟ್ಟವರಿಗೆ ಎಲ್ಲರಿಗೂ ಬೇಕಾದಂತ ಮಾಹಿತಿಯನ್ನು ಒದಗಿಸತಕ್ಕಂತ ಒಂದು ಪ್ರಯತ್ನವನ್ನ ಕೃಷಿ ಮೇಳ 20 21 ಮಾಡಿತ್ತು ಅಂತ ನಾನಾದರೂ ಹೇಳಲಿಕ್ಕೆ ಇಷ್ಟಪಡ್ತೇನೆ ರಾಜ್ಯದ ಗಣತೇವಿತ ರಾಜ್ಯಪಾಲರಾದ ತಾವರ್ ಚಂದ್ರ ಗೆಹ್ಲೋಟ್ ರವರು ಕೃಷಿ ಮೇಳದಲ್ಲಿ ಮೇಳದ ಕುರಿತು ಮಾತನಾಡಿದರು ಈ ಮೇಳ ದೇಶ ಕೃಷಿ ಪ್ರಧಾನ ಹೊನೆಗೆ ನಾತೆ ಕೃಷಕೋ ಕೆ ಲಿಯೆ ಕೃಷಿ ಮಜ್ದೂರೋ ಕೆ ಲಿಯೆ ಅತ್ಯಧಿಕ ಮಹತ್ವಪೂರ್ಣ ಹೇ ಇಸ್ ಮೇಲೆ ಮೇ ಜೋ ಆಧುನಿಕ ಉಪಕರಣ ಆಧುನಿಕ ತೌರ ತರೀಕೆ ರಾಜ್ಯ ಸರ್ಕಾರ ಔರ್ ಭಾರತ ಸರ್ಕಾರ ಕಿ ಯೋಜನಾಓ ಕಿ ಜಾನಕಾರಿ ಆದಿ ಪರಸ್ಪರ ವಿಚಾರ ವಿಮರ್ಶ ಕರ್ಕೆ ಪ್ರಾಪ್ತ ಕರ್ನೆ ಕಾ ಕಾಮ ಹುವಾ ಹೇ ಮೈ ಇಸ್ ಮೇಲೆ ಕೆ ಸಫಲ ಆಯೋಜನ ಕೆ ಲಿಯೆ ವಿಶ್ವವಿದ್ಯಾಲಯ ಔರ್ ಉನ್ಕಿ ಪೂರಿ ಟೀಮ್ ಕೋ ಔರ್ ಆಪ್ ಸಬ್ಕೋ ಹಾರ್ದಿಕ ಬಧಾಯಿ ದೇತಾ ಹೂಂ ಭವಿಷ್ಯ ಕೆ ಲಿಯೆ ಶುಭಕಾಮನಾಯೆ ದೇತಾ ಹೂಂ कृषि मेला नवीनतम विकसित तकनीक को प्रदर्शित करने के लिए एक अनूठा आयोजन है कृषि क्षेत्र में नवीनतम विकास पर कृषक समुदाय और संबद्ध क्षेत्रों के बीच जागरूकता पैदा करता है यह कृषि मेला सभी संभावित हितधारकों और प्रौद्योगिकियों को एक स्थान पर लाने में सफल रहा है ಒಟ್ಟಾರೆಯಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ಆಯೋಜಿಸಿದ್ದ ಕೃಷಿ ಮೇಳದಲ್ಲಿ 8-10 ಲಕ್ಷ ಜನ ಭಾಗವಹಿಸಿ ಮಾಹಿತಿ ಪಡೆದರು ರೇಷ್ಮೆ ನಮ್ಮ ನಾಡಿನ ವಾಣಿಜ್ಯ ಬೆಳೆ ರೇಷ್ಮೆ ಕೃಷಿಯಲ್ಲಿ ಹಲವು ತಾಂತ್ರಿಕತೆಗಳು ಅಭಿವೃದ್ಧಿಗೊಂಡಿರುವುದರಿಂದ ಕಡಿಮೆ ಶ್ರಮದಿಂದ ಗುಣಮಟ್ಟದ ರೇಷ್ಮೆ ಗೂಡು ಉತ್ಪಾದನೆ ಸಾಧ್ಯವಾಗುತ್ತಿದೆ ಅಂತಹ ತಾಂತ್ರಿಕತೆಗಳಲ್ಲಿ ಚಾಕಿ ಸಾಕಾಣೆಯೂ ಒಂದು ಪಾವಗಡ ತಾಲೂಕಿನ ಸುಂಕಾರ್ಲಕುಂಟೆಯಲ್ಲಿ ರೈತರಾದ ರಮೇಶ್ ಅವರು ರಮೇಶ್ ಚಾಕಿ ಸಾಕಣೆ ಕೇಂದ್ರವನ್ನು ಪ್ರಾರಂಭಿಸಿ ಚಾಕಿ ಸಾಕಣೆ ಮಾಡುತ್ತಿದ್ದಾರೆ ಇವರ ಚಾಕಿ ಸಾಕಣೆಯ ಕುರಿತು ಅನುಭವದ ಮಾತುಗಳನ್ನು ಕೇಳೋಣ ಇಲ್ಲಿ ನಾವು ನಮ್ಮ ಚಾಕಿ ಸೆಂಟರ್ದಿಂದ ಒಂದು ತಿಂಗಳಿಗೆ 3 ಬ್ಯಾಚ್ ರೇಷ್ಮೆ ಹುಳಗಳನ್ನು ಚಾಕಿ ಹುಳಗಳನ್ನು ಮಾಡ್ತಾ ಇದ್ದೀವಿ ನಾವು ಮೈಸೂರಿಂದ ಮೊಟ್ಟೆ ತಂದು ಇಲ್ಲಿ ಇಲ್ಲೇ ಬ್ಲಾಕ್ ಬಾಕ್ಸ್ ಮಾಡಿಕೊಂಡು ಇಲ್ಲೇ ಎಲ್ಲ ಚಾಕಿ ಮಾಡ್ತಾ ಇದ್ದೀವಿ ನಮ್ಮ ತೋಟ ಬಂದು 4.5 ಎಕರೆಗಿದೆ ನಾವು ಪ್ರತಿ 6 ತಿಂಗಳಿಗೊಮ್ಮೆ ಒಂದು ಎಕರೆಗೆ 15-20 ಲೋಡು ಕೊಟ್ಟಿಗೆ ಗೊಬ್ಬರವನ್ನು ನೀಡ್ತಾ ಇದ್ದೀವಿ ಹಾಗೇನೆ ಇಲ್ಲಿ ಯಾವುದೇ ರಸಗೊಬ್ಬರಗಳನ್ನು ಹಾಕಲ್ಲ ವೇಸ್ಟ್ ಡಿಕಂಪೋಸರ್ ಒಂದು ತಯಾರು ಮಾಡಿ ನಾವೇ ಬಿಡ್ತಾ ಇದು ಡ್ರಿಪ್ಪಲ್ಲಿ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಡಾಕ್ಟರ್ ಸಾಯಿಲು ನೆಕ್ಸ್ಟ್ ಭೂಮಿಶಕ್ತಿ ಈ ಥರ ಹಾಕಿ ಆ ಒಳ್ಳೆ ಉತ್ಕೃಷ್ಟ ಸೊಪ್ಪನ್ನು ಚಾಕಿ ಹುಳಗಳಿಗೆ ಕೊಡ್ತಾ ಇದ್ದೀವಿ ರಮೇಶ್ ಅವರು ಚಾಕಿ ಸಾಕಣೆಯನ್ನು 3 ಹಂತಗಳಲ್ಲಿ ಮಾಡುತ್ತಿದ್ದು ಅಗತ್ಯ ಪ್ರಮಾಣದ ಹಾಗೂ ಬೇಡಿಕೆಗೆ ತಕ್ಕಷ್ಟು ಚಾಕಿ ಹುಳುಗಳನ್ನು ಸಾಕಣೆ ಮಾಡಿ ಸುತ್ತಮುತ್ತಲ ರೈತರಿಗೆ ಒದಗಿಸುತ್ತಿದ್ದಾರೆ ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರಿಗೆ ದೊರೆಯುವ ಸೌಲಭ್ಯಗಳನ್ನು ರಮೇಶ್ ಅವರು ಉತ್ತಮವಾಗಿ ಬಳಸಿಕೊಳ್ಳುತ್ತಾ ತಜ್ಞರ ಸಲಹೆಯಂತೆ ಚಾಕಿ ಸಾಕಣೆ ಕೈಗೊಳ್ಳುತ್ತಿದ್ದಾರೆ ನಾವು ಪ್ರತಿ 6 ತಿಂಗಳಿಗೊಮ್ಮೆ
ಒಂದು ಎಕರೆಗೆ 12-15 ಟ್ರ್ಯಾಕ್ಟರ್ ಲೋಡಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ ಅಮೋನಿಯಂ ಸಲ್ಫೇಟು, ಸಿಂಗಲ್ ಸೂಪರು, ಪೊಟಾಷು ಅಷ್ಟನ್ನು ಅದನ್ನು ನೀಡ್ತಾ ಇದ್ದೀವಿ. ನಮ್ಮ ರೇಷ್ಮೆ ತೋಟದಲ್ಲಿ 3x3 ಇದೆ, 3x3 ಇದೆ, ಹಾಗೆ 4.5 ಎಕರೆ ತೋಟ ಇದೆ. ಇದರಲ್ಲಿ ನಾವು ತಿಂಗಳಿಗೆ 3 ಬ್ಯಾಚ್ ಮಾಡ್ತಾ ಇದ್ದೀವಿ. ಹಾಗೇ ಈ 3 ಬ್ಯಾಚ್ ಅಂದರೆ 10-12 ಸಾವಿರ ಒಂದು ಬ್ಯಾಚ್ಗೆ ಚಾಕಿ ಮಾಡ್ತಾ ಇದ್ದೀವಿ. ಹಾಗೇ ಅದರಲ್ಲಿ ಚಾಕಿನಲ್ಲಿ ಒಂದು ಚಾಕಿದಿಂದ 2 ಹಂತದವರೆಗೂ 26-28 ಡಿಗ್ರಿ ಟೆಂಪ್ರೇಚರ್ ಮೇಂಟೈನ್ ಮಾಡ್ತಾ ಇದ್ದೀವಿ. ಇಮ್ಯುಡಿಟಿ ಬಂದು 80-90 ಮೇಂಟೈನ್ ಮಾಡ್ತಾ ಇದ್ದೀವಿ. ನಮ್ಮ ಶೆಡ್ ಬಂದು ಇಲ್ಲಿ ಚಾಕಿ ಕೇಂದ್ರ ಬಂದು ಒಂದು 77-27 ಇದೆ. ಅದರಲ್ಲಿ 6 ಮನೆಗಳನ್ನ ಮಾಡಿದ್ದೀವಿ. ಇನ್ನೊಂದು ಬಂದು 37-30 ಇದೆ, ಅದರಲ್ಲಿ ಬಂದು 2 ಮಾಡಿದ್ದೀವಿ. ಒಂದೊಂದು ರೂಮಲ್ಲೂ 5,000 ಅಂತೆ ಮಾಡ್ತಾ ಇದ್ದೀವಿ ಎಲ್ಲನೂ. ಹಾಗಾಗಿ ರೈತರಿಗೂ ಈಗ ನಮ್ಮ ಪಾಗೋಡ ತಾಲೂಕಲ್ಲೂ ಹಾಗೂ ಪಕ್ಕ ಆಂಧ್ರದಲ್ಲೂ ಎಲ್ಲ ಕಡೆಯೂ ನಾವು ಹುಳ ವಿತರಣೆ ಮಾಡ್ತೀವಿ. ಹಾಗೆ ಪ್ರತಿ ಬ್ಯಾಚಲ್ಲೂ ಹುಳನು ಅವರೇ ರೈತರು ಮನೆ ಬಾಕ್ಲಿಗೆನೆ ನಾವೇ ಕೊಟ್ಟು ಅಲ್ಲಿಂದ ನಾವು ನೈಟು ಆದಷ್ಟು 7-12 ಗಂಟೆವರೆಗೂ ವಿತರಣೆ ಮಾಡ್ತಾ ಇರ್ತೀವಿ. ನಮ್ಮ ಕರ್ನಾಟಕ ಸರ್ಕಾರದಿಂದ ನಮಗೆ 1,000 ರೂಪಾಯಿ ಸಬ್ಸಿಡಿ ಧನವನ್ನು ಕೊಡುತ್ತೆ. ನಾವು ರೈತರಿಗೆ 1,800 ರೂಪಾಯಿ ನಮಗೆ ನಾವು ಇಸ್ಕೊಂಡು ನೆಕ್ಸ್ಟ್ 1,000 ರೂಪಾಯಿ ನಮಗೆ ಸಬ್ಸಿಡಿ ಹಣವನ್ನು ಸರ್ಕಾರದಿಂದ ನಮಗೆ ಕೊಡ್ತಾ ಇದ್ದಾರೆ. ಈ ಇಲ್ಲಿ ನಮ್ಮ ಇಷ್ಟೊಂದೆಲ್ಲ ಇದು ಮಾಡೋಕ್ಕೆ ನಮ್ಮ ರೇಂಜ್ ಆಫೀಸರು, ರೇಷ್ಮೆ ವಿಸ್ತರಣಾ ಅಧಿಕಾರಿಗಳು ಅವರೆಲ್ಲ ಬಂದು ನಮಗೆ ಪ್ರೋತ್ಸಾಹ ಕೊಟ್ಟು ಈ ಥರ ಎಲ್ಲ ಈ ಥರ ಇನ್ನ ಮಾಡಿ, ಇನ್ನ ಚೆನ್ನಾಗಿ ಮಾಡಿ, ಇನ್ನ ಇದು ಮಾಡಿ ಅಂತ ಹೇಳಿ ನಮಗೆ ಎಲ್ಲನ ಒಂದು ಧೈರ್ಯ ತುಂಬಿ ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಕ್ಕೆ ಈಗ ಸದ್ಯಕ್ಕೆ 10-12 ಸಾವಿರ ಚಾಕಿ ಮಾಡೋವಷ್ಟು ನಮಗೆ ಇದನ್ನು ಅವರು ಇದು ಮಾಡಿಕೊಟ್ಟಿದ್ದಾರೆ. ಪ್ರತಿ ಬ್ಯಾಚಲ್ಲೂ ಬಂದು ಎಲ್ಲನ ಪ್ರತಿ ಚಾಕಿ ದಿನ ಒಂದ್ಸಲಿ ನೋಡ್ಕೊಂಡು ಹೋಗ್ತಾರೆ. ತಿರ್ಗ ನೆಕ್ಸ್ಟು 1ನೇ ಜ್ವರ ಕೂತಾಗ ಒಂದ್ಸಲಿ ಬರ್ತಾರೆ. ತಿರ್ಗ 2ನೇ ಜ್ವರಕ್ಕೆ ಕೊಡೋ ದಿನ ಬಂದು ಅವರು ಎಲ್ಲಾನು ನೋಡಿ ಇನ್ಸ್ಪೆಕ್ಷನ್ ಮಾಡಿ ಹುಳ ವಿತರಣೆ ಆರೋಗ್ಯವಿದೆ, ಹುಳ ವಿತರಣೆ ಮಾಡಬಹುದು ಅಂತ ಹೇಳಿ ಅವ್ರು ಹೇಳ್ದಲ್ಲೇ ನಾವು ಹುಳ ವಿತರಣೆ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಚಾಕಿ ಕೇಂದ್ರವನ್ನು ಮಾಡಿ 7 ವರ್ಷ ಆಗಿದೆ. ನಮಗೆ ನಿರುದ್ಯೋಗಿ ಆಗಿರೋದ್ರಿಂದ ನಮಗೆ ಒಂದು ಉದ್ಯೋಗ ಸಿಕ್ತು. ನಾವು 20 ಜನಕ್ಕೆ ಇಲ್ಲಿ ಕೆಲಸ ಕೊಟ್ಟಿದ್ದೀವಿ. ಎಲ್ಲರೂ ನಮ್ಮ ಹತ್ರ ಇದ್ದಾರೆ. ಇಲ್ಲೇ ಎಲ್ಲ ವ್ಯವಸ್ಥೆ, ಊಟ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಎಲ್ಲ ಇಲ್ಲೇ ಇದ್ದಾರೆ. ಎಲ್ಲ ಇದಾಗಿದೆ. ನಾವು ಪ್ರತಿಯೊಂದು ಇದನ್ನು ಟೆಕ್ನಾಲಜಿನೂ ನಮ್ಮ ರೇಷ್ಮೆ ವಿಸ್ತರಣ ಅಧಿಕಾರಿಗಳಾಗಲಿ, ನಮ್ಮ ರೇಂಜ್ ಆಫೀಸರ್ ಆಗಲಿ, ಹಾಗೆ ಸೈಂಟಿಸ್ಟ್ಗಳಲ್ಲಿ ಬಂದು ಎಲ್ಲಾನು ಪ್ರತಿಯೊಂದು ಇದನ್ನು ನಮಗೆ ಗೈಡ್ಲೈನ್ಸ್ ಕೊಟ್ಟು ಈ ಥರ ಮಾಡಿ ಅಂತ ಎಲ್ಲ ಟೆಕ್ನಾಲಜಿ ಎಲ್ಲ ಕೊಟ್ಟು ಬಂದು ಇದು ಮಾಡ್ತಾ ಇದ್ದಾರೆ. ಪ್ರತಿ ಸಾರಿನೂ ಭೇಟಿ ಕೊಟ್ಟಾಗೆಲ್ಲ ಒಂದೊಂದು ಮಾಹಿತಿಗಳು ಹೇಳ್ತಾರೆ. ಅದರಿಂದ ನಾವು ಚೆನ್ನಾಗಿ ಇದು ಮಾಡ್ತಾ ಇದ್ದೀವಿ, ಚೆನ್ನಾಗಿ ಕಲ್ತ್ಕೊಡ್ತಾ ಇದ್ದೀವಿ. ಇನ್ನೂ ಆದಷ್ಟು ಚೆನ್ನಾಗಿ ಇದು ಮಾಡಿ ಪ್ರತಿ ಸಾರಿ ಬಂದಂಗೆಲ್ಲನೂ ಹೇಳ್ತಾ ಇರ್ತಾರೆ, ಚೆನ್ನಾಗಿ ಮಾಡ್ಕೊಂಡು ಹೋಗಿ, ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅವರಿಂದ ನಮ್ಮ ಇಲಾಖೆಯಿಂದ ನಮಗೆ ಡ್ರಿಪ್ಗೂ ಎಕ್ವಿಪ್ಮೆಂಟ್ಸ್ಗೂ ಚಾಕಿ ಇದಕ್ಕೂ ಎಲ್ಲದಕ್ಕೂ ಅವರು ಸಬ್ಸಿಡಿ ಇದು ಮಾಡಿ ನಮಗೆ ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ. ಅದರಿಂದ ನಮಗೆ ಈ ಚಾಕಿ ಸೆಂಟರ್ ಮಾಡಿ ನಮಗೆ ತುಂಬ ಅನುಕೂಲನೂ ಆಗಿದೆ. ಒಟ್ಟಾರೆಯಾಗಿ ರಮೇಶ್ ಅವರು ಸುಧಾರಿತ ಬೇಸಾಯ ಕ್ರಮದಿಂದ ಗುಣಮಟ್ಟದ ಹಿಪ್ಪುನೇರಳೆ ಸೊಪ್ಪು ಬೆಳೆದು ವೈಜ್ಞಾನಿಕವಾಗಿ ಚಾಕಿ ಸಾಕಣೆ ಕೇಂದ್ರ ನಿರ್ಮಿಸಿಕೊಂಡು ಇಲಾಖೆಯ ತಜ್ಞರ ಮಾರ್ಗದರ್ಶನದಲ್ಲಿ ಚಾಕಿ ಸಾಕಣೆ ಮಾಡಿ ಅದರಿಂದ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ.